ಬೆಳಗ್ಗೆ ಅಷ್ಟೇ ಬ್ಲ್ಯಾಕ್ ಮೇಲ್ ಆರೋಪವನ್ನ ಎಚ್ ವಿಶ್ವನಾಥ್ ಅವರು ಮಾಡಿರ್ತಾರೆ. ಯೋಗೇಶ್ವರ್ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪವನ್ನ ಎಚ್ ವಿಶ್ವನಾಥ್ ಅವರು ಮಾಡ್ತಾರೆ. ಈಗ ಸಿಡಿ ಆರೋಪವನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಹೇಳ್ತಾ ಇರೋದು ಒಬ್ಬರನ್ನೇ ಅಲ್ಲ, ಮೂರು ಜನರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ ಆ ಮಂತ್ರಿಗಳು ಯಾರು? ಒಬ್ಬರ ಬಗ್ಗೆ ಅಂತೂ ಈಗ ಪ್ರಸ್ತಾಪ ಮಾಡ್ತಾರೆ, ಇನ್ನೂ ಕೂಡ ಅವರು ಮಂತ್ರಿಯಾಗಿಲ್ಲ. ಬೆಳಗ್ಗೆ ಅಷ್ಟೇ ವಿಶ್ವನಾಥ್ ಅವರು ಆರೋಪ ಮಾಡ್ತಾ ಇದ್ದಾರೆ ಯಾವ ಬ್ಲ್ಯಾಕ್ ಮೇಲ್ಗೆ ಮುಖ್ಯಮಂತ್ರಿಗಳು ಒಳಗಾಗಿದ್ದಾರೆ ಅನ್ನೋ ಮಾತನ್ನ ವಿಶ್ವನಾಥ್ ಅವರು ಹೇಳ್ತಾರೆ. ಅದಾದ ನಂತರ ಈಗ ಯತ್ನಾಳ್ ಅವರು ಹೇಳ್ತಾ ಇರೋದು ಸಿಡಿ ಮೂರು ಜನ ಮೂರು ಸಿಡಿಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಒಬ್ಬರು ಕಾರ್ಯದರ್ಶಿ ಆಗಿದ್ದಾರೆ, ರಾಜಕೀಯ ಕಾರ್ಯದರ್ಶಿ, ಇನ್ನೊಬ್ಬರು ಮಂತ್ರಿ ಆಗಿದ್ದಾರೆ, ಇನ್ನೊಬ್ಬರು ಆಗ್ತಾ ಇದ್ದಾರೆ ಅಂತೆ. ಹಾಗಿದ್ರೆ ಸಿಡಿ ಯಾವುದು, ಯಾವ ಸಿಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರವರು? ಮುನಿರತ್ನಂಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಮುನಿರತ್ನಂಗೆ ಕೊಡಬೇಕು. ಮುನಿರತ್ನಮ್ಮನ ಬದಲು ನೀವು ಯೋಗೀಶ್ವರಿಗೆ ಕೊಡ್ತಾ ಇಲ್ಲ. ಯಾರು? ಓ, ಮುನಿರತ್ನ ಮೇಲೆ ಕೇಸ್ ಇದೆ, ವಿಶ್ವನಾಥ್ ಮೇಲೆ ಹೈಕೋರ್ಟಲ್ಲಿ ಕೇಸ್. ಅರೇ, ನಮ್ಮ ಕೋರ್ಟ್ಗೂ ನನ್ನನ್ನು ಮಂತ್ರಿ ಮಾಡೋದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಹುಯಿಲೆ ಬಿಸ್ಬೇಡಿ ಅದನ್ನು. 420 ಕೇಸ್ ಇದೆ. ಯಾರ ಮೇಲೆ? ಸೈನಿಕನ ಮೇಲೆ, ಯೋಗೀಶ್ವರ ಮೇಲೆ. ಸಾವಿರಾರು ಜನಕ್ಕೆ ಮೋಸ ಮಾಡಿದ್ದಾನೆ, ಇಟ್ಸ್ ಎ ಫ್ರಾಡ್. ಚೀಟ್ ಮಾಡಿದ್ದಾನೆ, ಸೈಟ್ ಕೊಡ್ತೀವಿ ಅಂತೇಳಿ. ಅವನ ಮೇಲೆ ಎಷ್ಟು ಕೇಸ್? ಓಕೆ, ಸ್ವತಃ ನಮ್ಮ ಜೊತೆಗೆ ಎಚ್ ವಿಶ್ವನಾಥ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ. ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ವಿಶ್ವನಾಥ್ ಸರ್. ಯಾಕೆ ಈ ಸಂಪುಟದಲ್ಲಿ ವ್ಯತಿರಿಕ್ತವಾಗಿರುವಂತಹ ಬೆಳವಣಿಗೆಗಳು ಕಾಣಿಸಿಕೊಳ್ತಾ ಇದೆ? ತಾವು ನೋಡೋ ರೀತಿ ಹೇಗೆ ಕಾಣಿಸ್ತಾ ಇದೆ? ಇವತ್ತು ಸಂಪುಟ ವಿಸ್ತರಣೆ ಆಗಿದೆ. ವಿಸ್ತರಣೆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ, ಮತ್ತು ಯಾರು ಇವರನ್ನು ಮುಖ್ಯಮಂತ್ರಿ ಮಾಡಿದ್ರು, ಯಾರು ತ್ಯಾಗ ಮಾಡಿದ್ರು, ಯಾರು ಆ ಸಂದರ್ಭದಲ್ಲಿ ಇವ್ರು ಕೈ ಹಿಡಿದ್ರು, ಅವಂಥ ಅವರು ನಾನಿರ್ಬೋದು, ಮುನಿರತ್ನ ಇರ್ಬೋದು, ಕಮರವಳ್ಳಿ ಇರ್ಬೋದು, ಅಥವಾ ನಮ್ಮ ಇವತ್ತು ನಾಗೇಶನ್ ತೆಗೆದಿದ್ದಾರೆ ಅಲ್ಲಿಂದ. ಯಾಕಾಗಿ? ಸೊ ಹಾಗಾಗಿ ಇವತ್ತೇನೋ ಇವ್ರು ಇಷ್ಟ ಬಂದಂಗೆಲ್ಲ ಆಗೋಗಿದೆ ಇದಕ್ಕದು. ಅದಾಗಬಾರ್ದಾಗಿತ್ತು. ಅದು ಮಾತು ಕೊಟ್ಟರೆ ನಡೆಸ್ತಾರೆ ಅಂತಕ್ಕಂಥ ಇತ್ತು ಈ ನಾಡಿನಲ್ಲಿ. ನಾನೇ ಅವ್ರಿಗೊಂದು ಕೊಟ್ಟಿದ್ದೆ ಬಿರುದು. ನಾಡಿನಲ್ಲಿ ನಾಲಿಗೆಯ ಮೇಲೆ ನಿಂತ ನಾಯಕ ಯಾರು ಇದ್ರೆ ಯಡಿಯೂರಪ್ಪ ಅಂತ ಹೇಳಿದ್ದು ನಾವು. ಆದ್ರೆ ಇವತ್ತು ಈ ಬೆಳವಣಿಗೆಗಳನ್ನು ನೋಡಿದ್ರೆ ನಾಲಿಗೆ ಕಳೆದುಕೊಂಡ ನಾಯಕ ಯಡಿಯೂರಪ್ಪ, ಮಾತಿಗೆ ನಿಲುಕದ ಯಡಿಯೂರಪ್ಪ ಆಗಿದೆ ಇವತ್ತು. ಬೆಳಗ್ಗೆ ನೀವು ಮಾತಾಡ್ಬೇಕಾದ್ರೆ ನಾನೊಂದು ಕೇಳ್ತಾ ಇದ್ದೆ ವಿಶ್ವನಾಥ್ ಅವರು, ನೀವು ಮಾತಾಡ್ಬೇಕಾದ್ರೆ ಸರ್, ಅದರಲ್ಲಿ ಹೇಳ್ತಾ ಇದ್ರಿ ನೀವು ಯಾವ ಬ್ಲ್ಯಾಕ್ ಮೇಲ್ಗೆ ನೀವು ಒಳಗಾಗಿದ್ದೀರಾ ಅಂತ ಹೇಳಿ. ಏನದು ಬ್ಲ್ಯಾಕ್ ಮೇಲು? ಹೌದು ಹೌದು, ಈಗ ಯೋಗೀಶ್ವರನ ಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಹಠ ಯಾಕೆ ನಿಮಗೆ? ಅವ್ರೇನಾದರೂ MLA ಆಗಿದ್ದು ರಾಜೀನಾಮೆ ಕೊಟ್ಟಿದ್ರ? ನಾವುಗಳು ತಿರುಗಾಟ ಮಾಡುವಾಗ ನಮ್ಮ ಬ್ಯಾಗ್ ಹಿಡ್ಕೊಂಡು ತಿರುಗಾಡ್ತಾ ಇದ್ರು. ಅವ್ರ ತ್ಯಾಗ ಏನಿದೆ? ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ? ಯಾಕೆ ಪಟ್ಟು ಹಿಡಿದು ಮಾಡಬೇಕಾಗಿತ್ತು ಅವನ್ನ? ಅವ್ರ ಬದಲು ಇನ್ಯಾರಾದರೂ ಒಕ್ಕಲಿಗರು, MLC ಪುಟ್ಟಣ್ಣ ಇದ್ರು, ಪಾಪ ಸರ್ಕಾರ ರಚನೆ ಮಾಡಕ್ಕೆ ಸಹಾಯ ಮಾಡಿದ್ರು, ನಿಮ್ಮನ್ನೆಲ್ಲ ಒಂದುಗೂಡಾಗಿ ಓಡಾಡಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋದು ವಾದ. ನೆವರ್ ನೆವರ್ ನೆವರ್. ಎಲ್ಲರ ಹೆಸರಲ್ಲೂ ಕಾಸು ಎತ್ಕೊಂಡು ಹೋದವನು ಅಲ್ಲ. ಈಗ ವಿಶ್ವನಾಥ್ ಅವ್ರಿಗೆ ಹೈಕೋರ್ಟ್ ಕೇಸ್ ಇದೆ, ಮುನಿರತ್ನ ಅವ್ರಿಗೆ ಯಾವುದೋ ಕೇಸ್ ಇದೆ, ಪಾಪ ನಾಗೇಶ್ಗೇನೋ ಆಗೋಗಿದೆ, ಕಮರವಳ್ಳಿಗೆ ಇನ್ನೇನೋ ಆಗಿದೆ ಅಂತಂದರೆ ಇವ್ರ ಮೇಲೆ ಏನು ಕೇಸ್ ಇಲ್ವಾ ಯೋಗೀಶ್ವರ ಮೇಲೆ? ಇಸ್ ಟೋಟಲಿ ಎ ಫ್ರಾಡ್. 420 ಮೆಗಾ ಸಿಟಿ ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಟೋಪಿ ಹಾಕಿದ್ಯಾ ನೀನು? ಎಷ್ಟು ಕೇಸ್ಗಳಿದ್ದಾವೆ ನಿನ್ನ ಮೇಲೆ? ಇವತ್ತು ನೀವು ಮಂತ್ರಿ, ಇದಕ್ಕೋಸ್ಕರ ಏನು ಪಟ್ಟು ಹಿಡಿದು ಯಡಿಯೂರಪ್ಪನವರು ಹೈಕಮಾಂಡ್ ಹತ್ರ ಓಹೋ ಹೋ ಬೇಕಾ ಇದು? ಮಾನ್ಯ ವಿಶ್ವನಾಥ್ ಅವರೇ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ
ಸಿಡಿ ವಿಚಾರವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿ ಸಚಿವರಾಗ್ತಾ ಇದ್ದಾರೆ ಅಂತ ನೀವು ಕೂಡ ಅದನ್ನ ಎತ್ತಿ ಹಿಡಿತಾ ಇದ್ದೀರಾ. ಬ್ಲ್ಯಾಕ್ ಮೇಲ್ ಅನ್ನೋ ಶಬ್ದವನ್ನ ನೀವು ಕೂಡ ಬಳಸ್ತಾ ಇದ್ದೀರಾ. ಏನಿದು ಸಿಡಿ, ಯಾವ ಬ್ಲ್ಯಾಕ್ ಮೇಲ್? ಹೌದು ಹೌದು ಅಲ್ಲ, ಈಗ ಏನೋ ಇದೆ ಇಷ್ಟೆಲ್ಲ ಆಗ್ಬೇಕಂತ ಅಂದ್ರೆ ಇವ್ರ ಜೊತೆ ಒಬ್ಬ ಇವರು ಮಾಜಿ ಪಿ ಎ ಸರ್ ಸರ್ ಯಾರು? ಐ ಆಮ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಶ್ವನಾಥ್ ಸರ್. ಏನೋ ಇದೆ ಅಂತ ಹೇಳೋದಲ್ಲ, ಏನೋ ಇದೆ ಅಂತ ಹೇಳೋದಲ್ಲ, ಸುಮ್ನೆ ಗಾಳಿಯಲ್ಲಿ ಗುಂಡಾರಿಸುವಂತದ್ದು ಬೇಡ. ಏನಿದೆ ಅನ್ನೋದು ಮುಖ್ಯ ಆಗತ್ತೆ. ಈಗ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಿಡಿ ಇರೋದ? ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಿಡಿನ? ಅಷ್ಟೊಂದು ಮುಖ್ಯಮಂತ್ರಿಗಳು ಸಚಿವ ಸ್ಥಾನವನ್ನ ಕೊಡೋ ಮಟ್ಟಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಆ ಸಿಡಿಯಲ್ಲಿರೋದು ಏನು ಆಗಿದೆ? ಸಿಡಿಯಲ್ಲಿ ಬಹಳ ಗಂಭೀರವಾದಂತ ಗಾನವಾದಂತ ಯಡಿಯೂರಪ್ಪನವರು ಅವ್ರ ಕುಟುಂಬ ಬೆಚ್ಚುವಂತ ಏನೋ ಇದೆ ಅಲ್ಲಿ. ಅದ್ರ ಮುಂದೆ ಬರುತ್ತೆ, ಈಚೆಗೆ ಅದಾಗದೇ ಬರುತ್ತೆ, ಅದೇನು ಎಳಿಬೇಕಾಗಿಲ್ಲ. ಯಾರ ಬಳಿ ಇರೋದು ಸರ್ ಈಗ? ಒಂಥರ ಬ್ಲ್ಯಾಕ್ ಮೇಲ್ ತಂತ್ರದಲ್ಲಿ ಇವತ್ತು ಯೋಗೀಶ್ವರ್ ಮಂತ್ರಿ ಆಗೋದು. ಆ ಯಾರ ಬಳಿ ಇರೋದು ಈಗ ಅದು? ಯಾವುದು ಸಿಡಿ? ಸಿಡಿ ಯಾರ ಬಳಿ ಇರೋದು? ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾತಾಡ್ತಾ ಇದ್ದೀರಾ. ಸತೀಶ್ ರೆಡ್ಡಿ ಹೇಳ್ತಾ ಇದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾರ್ ಹೇಳ್ತಾ ಇದ್ದಾರೆ, ಸುನೀಲ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ರೇಣುಕಾಚಾರ್ಯ ಕೂಡ ಹೇಳ್ತಾ ಇದ್ದಾರೆ, ಎಲ್ಲರೂ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಅಂತ ಮಾತಾಡ್ತಾ ಇದ್ದಾರೆ. ಏನದು ಸಿಡಿ, ಏನದು ಗುಟ್ಟು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ರಾಜ್ಯದ ಜನರಿಗೆ ಒಂದ್ಸಲ ಗೊತ್ತಾಗ್ಬಿಡ್ಲಿ. ಬರುತ್ತೆ ಬರುತ್ತೆ, ಅದಾಗದೇ ಈಚೆಗೆ ಬರುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ, ಇದೆ ಅದೇ ಈಚೆಗೆ ಬರುತ್ತೆ. ಏನು ವಿಚಾರ ಅಂತ ಹೇಳ್ಬೋದಲ್ಲ ವಿಶ್ವನಾಥ್, ನಿಮಗೆ ಗೊತ್ತಿದೆಯಾ ಸರ್ ವಿಶ್ವನಾಥ್ ಸರ್? ಅಲ್ಲಲ್ಲ, ಈಗ ಎಲ್ಲರಿಗೂ ಗೊತ್ತಿದೆ ಗೊತ್ತಿದೆ, ಅದಾಗಿ ಈಚೆಗೆ ಬರುತ್ತೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅದು ಇದೇ ವ್ಯವಹಾರಗಳು, ವ್ಯವಹಾರಗಳು. ಓಕೆ, ಯಾರು ಇನ್ವಾಲ್ವ್ ಇದ್ದಾರೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ಯಾರೆಲ್ಲ ಇರ್ತಾರೆ ಅದಕ್ಕೆ? ಯಾರೆಲ್ಲ ಇರ್ತಾರೆ ಅಲ್ಲಲ್ಲಿ, ಯಾರೆಲ್ಲ ಇರ್ತಾರೆ ಅದಕ್ಕೆ? ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಜಾಸ್ತಿ ದಿವಸ ಏನು ಕಾಯ್ಬೇಕಾಗಿಲ್ಲ ಇದಕ್ಕೆ. ಸಿಡಿರುವಂತ ಪ್ರಕರಣ ಈಚೆಗೆ ಅದಾಗಿ ತಾನೇ ತಾನಾಗಿ ಬರುತ್ತದೆ. ಓಕೆ, ಒಂದು ಕ್ಲಿಯರ್ ಮಾಡಿ ವಿಶ್ವನಾಥ್ ಸರ್, ಅದು ತಾನಾಗೆ ಬರಲಿ, ಬಟ್ ಇಲ್ಲಿಯವರೆಗೂ ಜನಸಾಮಾನ್ಯರಿಗೆ ಆ ವಿಚಾರ ತಿಳಿದಿಲ್ವಾ? ಹಾಗಿದ್ದಾಗ ಆ ಸಿಡಿಯಲ್ಲಿರುವಂತಹ ಅಷ್ಟೊಂದು ಗೌಪ್ಯವಾಗಿರುವಂತಹ ವಿಚಾರ ಇಲ್ಲಿಯವರೆಗೂ ತಿಳಿದಿಲ್ವಾ ಅಥವಾ ತಿಳಿದಿದೆಯಾ? ಪಾಪ ಜನಸಾಮಾನ್ಯರಿಗೆ ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ. ಈಗ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ, ಅದು ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ. ಬಟ್ ಯತ್ನಾಳ್ ಅವರು ಇನ್ನೂ ಒಂದು ಹೆಜ್ಜೆಯನ್ನ ಮುಂದಿಡ್ತಾರೆ, ದುಡ್ಡನ್ನ ವ್ಯವಹಾರ ನಡೆದಿದೆ ಅಂತ ಹೇಳ್ತಾರೆ, ದುಡ್ಡು ಹೋಗಿದೆ ಹಾಗಾಗಿ ಸಚಿವರಾಗಿದ್ದಾರೆ ಅಂತ ಹೇಳಿ. ಅದು ನೇರವಾಗಿ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಹೆಸರು ತಗೊಂಡೇ ಹೇಳ್ತಾರೆ ಅವರು. ಸಿಡಿ ಪ್ರಕರಣ ಗೊತ್ತಿದೆ. ಹಲೋ, ಕೇಳಿಸ್ತಾ ಇದೆ ಸರ್? ವಿಜೇಂದ್ರ ಅವ್ರ ಹೆಸರನ್ನ ತಗೊಂಡು ಹೇಳ್ತಾರೆ ವ್ಯವಹಾರ ನಡೆದಿದೆ ಅಂತ. ಹೇಳಿ ಸರ್. ಅಲ್ಲ, ಈ ವಿಜೇಂದ್ರ ಅವರೇ ಯಡಿಯೂರಪ್ಪನವರು, ವಿಜೇಂದ್ರ ಅವರೇ ಮುಖ್ಯಮಂತ್ರಿಗಳು, ವಿಜೇಂದ್ರ ಅವರು ಎಲ್ಲ ವ್ಯವಹಾರ ನಡೆಸೋರು. ಹಾಗಾಗಿ ಯತ್ನಾಳ್ ಹೇಳೋದ್ರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅದರಲ್ಲಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಈ ಅಸಮಾಧಾನಗಳ ಮಾತಾ ಎಚ್ ವಿಶ್ವನಾಥ್ ಅವರೇ, ಅಥವಾ ನಿಜವಾಗಿಯೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆಗಳು ಬಿಜೆಪಿಯ ಪಕ್ಷದ ಒಳಗಡೆ ನಡೀತಾ ಇದೆಯಾ? ನೆವರ್, ಇಲ್ಲ ನೆವರ್. ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂತ ನಾವೇನೇನು ಹೇಳ್ತಾ ಇಲ್ಲ. ಓಕೆ, ನಾನೇನು ಹೊಸದಾಗಿ ಯಾವುದು ಹೇಳಲ್ಲ. ಮತ್ತೆ ನಾನು ಯಾರಿಗೂ, ನಾವು ಯಾರ ಮರ್ಜಿಯಲ್ಲೂ ಇಲ್ಲ. ನಾನು ಇವತ್ತು ಯಾರ ಮರ್ಜಿಯಲ್ಲಿದ್ದೀರ ನೀವು ಮುಖ್ಯಮಂತ್ರಿಗಳೇ? ಯಾರು ಭಿಕ್ಷೆಯಲ್ಲಿ ಮುಖ್ಯಮಂತ್ರಿ ಇದ್ದೀರ ನೀವು? ಯಾರು ಮರ್ಜಿಯಲ್ಲಿ ನೀವು ಮುಖ್ಯಮಂತ್ರಿ ಇದ್ದೀರಾ? ಯಾರು ತ್ಯಾಗದಿಂದ ನೀವು ಮುಖ್ಯಮಂತ್ರಿ ಇದ್ದೀರಾ? ಅದನ್ನ ಹೇಳಿ. ಅದರಿಂದ ನಮ್ಗೇನು ಮಂತ್ರಿ ಕೊಡಲಿಲ್ಲ ಅಂತೇಳಿ ಏನೇನೋ ಹೇಳಲಿಕ್ಕೆ ಆಗೋದೂ ಇಲ್ಲ. ನಾನು ಆ ಥರದವನು ಅಲ್ಲೂ ಅಲ್ಲ. ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿದ್ರೆ ಈ ಮಾತುಗಳೇ ಬರ್ತಾ ಇರಲಿಲ್ಲ. ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಈ ಮಾತುಗಳನ್ನ ವಿಶ್ವನಾಥ್ ಅವರು ಆಡ್ತಾ ಇರಲಿಲ್ಲ. ವಿಶ್ವನಾಥ್ ಇಲ್ಲ, ಇನ್ನೊಬ್ರು ಮಾತಾಡ್ತಾ ಇದ್ರು ಆಗ.
ತಾವು ಮಾತಾಡ್ತಾ ಇರಲಿಲ್ಲ ಆಗ ಸಚಿವ ಸ್ಥಾನ ಸಿಕ್ಕಿದ್ರೆ. ಇಟ್ಸ್ ಆಲ್ ಬಟ್ ನ್ಯಾಚುರಲ್. ಬಟ್ ಏನು ಸರ್ ಅದು ಗುಟ್ಟು, ಏನು ಒಳಗಡೆಗಿರುವಂತ ಗುಟ್ಟು ರಟ್ಟಾಗಕ್ಕೆ ಇನ್ನೂ ಎಷ್ಟು ದಿನ ಬೇಕು? ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗುತ್ತೆ. ಈ ಮುಖ್ಯಮಂತ್ರಿ ಬಹಳ ಬೇಗ ಆಗುತ್ತೆ ಸರ್. 17 ಜನ ಬಂದ್ರಿ ವಿಶ್ವನಾಥ್ ಸರ್, 17 ಜನ ರಾಜೀನಾಮೆನ ಕೊಟ್ಟು ಬಂದ್ರಿ. ಬಟ್ 17 ಜನರ ಲೆಕ್ಕವನ್ನ ತಗೊಂಡಾಗ ತುಂಬಾ ಜನರು ತಮ್ಮ ಕ್ಷೇತ್ರವನ್ನ ಕಳ್ಕೊಂಡ್ರು, ತುಂಬಾ ಜನರಿಗೆ ಮುಂದಿನ ರಾಜಕೀಯ ಏನಪ್ಪಾ ಅನ್ನೋ ಪರಿಸ್ಥಿತಿಗೆ ತಂದಿಟ್ಕೊಂಡ್ರು, ತುಂಬಾ ಜನರು ಸಚಿವರಾಗಬೇಕು ಅಂತ ಬಂದ್ರು ಬಟ್ ಸಚಿವರಾಗದೇ ಇರುವಂತ ಪರಿಸ್ಥಿತಿಗೆ ಅರ್ಧಕ್ಕರ್ಧ ಜನ, 17ರಲ್ಲಿ ಅರ್ಧಕ್ಕರ್ಧ ಜನಕ್ಕೆ ಇದೇ ಪರಿಸ್ಥಿತಿ ಆಗಿದೆ. ಈಗ ಅತ್ಯಂತ ಸಾಮಾನ್ಯವಾಗಿ ಎಲ್ಲರಿಗೂ ಆಗಿದೆ. ಮುನಿರತ್ನ, ನಾನು, ಕಮರುವಳ್ಳಿ, ನಮ್ಮ ಪ್ರತಾಪ್ ನಾಯಕ್ ಜನ ಇದ್ದೀವಿ. ನಾಗೇಶ್ ಅವರಿಲ್ಲ, ರೋಷನ್ ಬೇಗ್ ಅವರಿಲ್ಲ. ನೋಡಿ ನಾಗೇಶು ಈಗ ಈ ಮಂತ್ರಿ ಮಂಡಲ ಒಬ್ಬ ರೈಟ್ ಇಲ್ಲ. ಇವತ್ತು ದಲಿತರಲ್ಲಿ ಬಲಗೈನವರು ಒಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ಪಾಪ ನಾಗೇಶನ್ ಯಾಕೆ ತೆಗೆದ್ರಿ ನೀವು? ಏನಾಯ್ತು ನಾಗೇಶ್ ತೆಗಿಲಿಕ್ಕೆ ನಿಮಗೆ? ಹಾಂ, ಏನಾಯ್ತು, ಯಾಕೆ ತೆಗೆದ್ರಿ ಅವ್ರನ್ನ? ಯಾಕೆ ಮುನಿರತ್ನ ಕೈ ಬಿಟ್ರಿ ನೀವು? ಹಾಂ, ಉತ್ತರ ಹೇಳಿ ಅದಕ್ಕೆ. ಇದ್ಯಾವುದು ಪ್ರಸ್ತಾಪ ಮಾಡಿದ್ರ ನೀವು, ಕೇಳಿದ್ರ ಏನಾದರೂ ಮುಖ್ಯಮಂತ್ರಿಗಳ ಬಳಿ? ಇಲ್ಲ, ಕೇಳಿಲ್ಲ. ಬಟ್ ಹಿಂದೆಲ್ಲ ಮಾತಾಡಿದ್ದೀವಿ. ಹಾಂ, ಹಿಂದೆಲ್ಲ ಮಾತಾಡಿದ್ದೀವಿ. ಬಟ್ ತಮಗೆ ಬಂದಿರೋ ರೀತಿಯಲ್ಲಿ ಮುನಿರತ್ನ ತಗೊಳ್ಳೇಬೇಕು. ತಮಗೆ ಬಂದಿರುವಂತ ಮಾಹಿತಿಗಳ ಪ್ರಕಾರ ಎಚ್ ವಿಶ್ವನಾಥ್ ಸರ್, ಯಾಕೆ ನಾಗೇಶ್ ಅವರನ್ನ ಕೈ ಬಿಟ್ಟರು ಅಂತ ಹೇಳಿ? ಅಲ್ಲಿ ಏನು ಇಲ್ಲ, ಕಾರಣನೇ ಇಲ್ಲ ಅದಕ್ಕೆ. ನಾಗೇಶ್ ಕೈ ಇಡ್ಲಿಕ್ಕೆ ಕಾರಣನೇ ಇಲ್ಲ. ಮುನಿರತ್ನ ನೀನು ಗೆದ್ದ ತಕ್ಷಣನೇ ಮಂತ್ರಿ ಮಾಡ್ತೀನಿ ಎಂದಿದ್ದೀರಿ ನೀವು. ಪಾಪ ಬಹಳ ಲೀಡಲ್ಲಿ ಗೆದ್ದರು ಅವರು, ಮುನಿರತ್ನ ಅವರು. ಅಲ್ಲಿ ಯಾಕೆ ನೀವು ಯೋಗೀಶ್ವರನಿಗೆ ಹಠ ಹಿಡಿದಷ್ಟು ಅವ್ರಿಗೆ ಯಾಕೆ ಹಿಡಲಿಲ್ಲ ಹಠ? ಯಾರ ಮೇಲೂ ಇರಲಾರ್ದ ಪ್ರೀತಿ ಅವ್ರ ಮೇಲೆ ಯಾಕೆ ಸರ್ ಅಷ್ಟೊಂದು? ಅದೇ ಹೇಳ್ತೀನಲ್ಲ, ಇದು ಅಲ್ಲ ಪ್ರೀತಿ ಅಲ್ಲ, ಒಂಥರ ಹೆದರಿಕೆ. ಹೆದರಿಕೆ? ಸೊ ಹೆದರಿಕೆಯ ಮೇಲೆ ಈಗ ಸಚಿವ ಸ್ಥಾನ ಕೊಟ್ಟರು? ಹೆದರಿಕೆ ಹೌದು, ಇಟ್ಸ್ ಟೋಟಲಿ ಎ ಬ್ಲ್ಯಾಕ್ ಮೇಲ್. ಅಲ್ಲ, ಅವರ ಬಳಿ ಇರುವಂತ ಆ ಮಾನದಂಡಗಳು ನಿಮ್ಮ ಹತ್ರ ಇಲ್ವಾ ಸರ್? ಆ ಅಸ್ತ್ರ ನಿಮ್ಮ ಹತ್ರ ಇಲ್ವಾ? ಇದ್ದಿದ್ರೆ ನೀವು ಸಚಿವರಾಗ್ಬಿಡ್ತಿದ್ರೇನೋ? ಇಲ್ಲ, ನಾವು ಆ ಥರದಕ್ಕೆಲ್ಲ ಹೋಗಲ್ಲ ಸರ್. ನಾವು ಅದಿದ್ರೆ ಅವತ್ತಿಂದ ಹೇಳ್ಬಿಡ್ತೀನಿ, ನಾನು ಯಾವುದು ಇಟ್ಕೊಳ್ಳೋದಿಲ್ಲ. ಬಟ್ ಈಗ ಇಟ್ಕೊಳ್ತಾ ಇದ್ರಲ್ಲ, ಅದೇನು ಗುಟ್ಟು ಅಂತ ರಟ್ ಮಾಡ್ತಾನೆ ಇಲ್ಲ ನೀವು? ಅಲ್ಲ, ಅದಾಗುತ್ತೆ ಬಿಡಿ ಸರ್, ಅದಾಗುತ್ತೆ. ಯಾರೋ ನಿಮ್ಮಂಥವ್ರೆ, ಯಾರೋ ನಿಮ್ಮಂಥವ್ರೆ ತೆಗೆದೀಚೆ ಬಿಡ್ತೀರಾ ಆಮೇಲೆ ಅದನ್ನ? ನೀವು ಬಿ ಜೆ ಪಿ ಸೇರ್ಪಡೆಗೊಳ್ಳುವಂಥ ಸಂದರ್ಭದಲ್ಲಿ ವಿಶ್ವನಾಥ್ ಸರ್, ಎಲ್ಲ ಮಾಹಿತಿ ಈಗ ಹೇಳುವಂತ ಸಂದರ್ಭ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತ ಸಂದರ್ಭದಲ್ಲಿ ಆದಂತ ಮಾತುಕತೆ ಏನು ಹೇಳಿ? ಎಲ್ಲರಿಗೂ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಭರವಸೆ ಇತ್ತ ಸರ್? ಇಲ್ಲಿ ಅದು ಒಂದು ದಂಗೆ, ಕ್ಷಿಪ್ರ ಕ್ರಾಂತಿ. ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಬ್ಬರು ಸದಸ್ಯರುಗಳು ಕೂಡ ನಮ್ಮ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧ ಎದ್ದಂತಹ ದಂಗೆ, ಇಟ್ ವಾಸ್ ಎ ಡಿಸೆಂಟ್, ನಾಟ್ ಡಿಫೆಕ್ಷನ್. ಆ ನಂತರದಲ್ಲಿ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪನವರು ನಮ್ಮ ಜೊತೆಗೆ ಬಂದು ನಮ್ಮನ್ನು ನೀವು ಸೇರ್ಕೋಬೇಕು, ಹೇಗಿದ್ರು ಈಚೆ ಬರ್ತಾ ಇದ್ದಿರಲ್ಲ, ನನಗೊಂದು ಅವಕಾಶ ಕೊಡಿ ಮುಖ್ಯಮಂತ್ರಿ ಆಗೋದಕ್ಕೆ, ನಾನು 17 ಜನರನ್ನು ಕೂಡ ಐ ಆಮ್ ಗೋಯಿಂಗ್ ಟು ಸೇಫ್ ಗಾರ್ಡ್ ಯುವರ್ ಇಂಟ್ರೆಸ್ಟ್. ನೀವು ಅಷ್ಟೇ ಅಲ್ಲ, ನಿಮ್ಮ ನಾಯಕತ್ವದಲ್ಲಿ ದೆಹಲಿಯಲ್ಲಿ ನಾವು ಅಷ್ಟು ಜನ ಶಾವ್ರನ್ನು ನೋಡಿದೊ, ಶಾ ಮನೆಯಲ್ಲೂ ಕೂಡ ಶಾನವರು ಹೇಳಿದ್ದಷ್ಟೇ, ನಿಮ್ಮ 17 ಜನರ ಇಂಟ್ರೆಸ್ಟನ್ನು ನಾವು ಕಾಪಾಡ್ತೀವಿ ಅಂತಕ್ಕಂಥ ಮಾತನ್ನು ಶಾ ಕೂಡ ಹೇಳಿದ್ದಾರೆ ಅವತ್ತಿನ ದಿವಸ. ಸೊ ಅಂದರೆ ಸಚಿವರನ್ನಾಗಿ ಮಾಡ್ತೀವಿ, ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ತೀವಿ ಅನ್ನೋ ಮಾತು.
ಹೌದು ಹೌದು ಬಟ್ ಆ ಆಸೆ ನುಚ್ಚು ನೂರು ಆಯ್ತಾ ಅಂತ ಇಲ್ಲ ಸರ್ ಆಸೆ ಯಾವ ನುಚ್ಚು ನೂರು ಆಗುತ್ತೆ ಸರ್ ಅಲ್ಲ ನಿಮ್ಮ ಆಸೆ ಉಳಿದಿರಬಹುದು ನೀವು ಇಟ್ಕೊಂಡಂತ ಈಗ ಸಚಿವರಾಗಬೇಕು ಅಂತ ಏನು ಬಯಸಿ ಬಂದ್ರಿ ಅಲ್ಲ ಆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ವಾ ಅಂತ ಆ ಸಚಿವ ನಿಜ ಎಲ್ಲರಿಗೂ ಆಸೆ ಇರುತ್ತೆ ಬಟ್ ನನಗೆ ಆ ನೋವಿಗಿಂತ ಹೆಚ್ಚಾಗಿ ಇವರು ಮಾಡಿದಂತ ಮಾತು ಇದೆಯಲ್ಲ ಮಾತಿಗೆ ತಪ್ಪುದಿರಲ್ಲ ಇವರು ಆ ನೋವಿದೆ ಏನಪ್ಪ ಈ ದಿವಸ ಮಾತು ಉಳಿಸ್ಕೊಂಡು ಬಂದಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾರೋ ಅವ್ರ ಮಗನೋ ಅವ್ರ ಮಗ ಏನಾದ್ರು ನಾಲ್ಗೆ ಕಿತ್ಕೊಂಡ್ಬಿಟ್ಟು ಅವ್ರನ್ನ ಅನಿಸುತ್ತೆ ಅನಿಸುತ್ತೆ ಬಟ್ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕು ಸರ್ ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅಂತ ತಾವು ಬಿಜೆಪಿ ಒಳಗಡೆ ಇರೋದ್ರಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ ಬದಲಾವಣೆ ಆಗ್ತಾ ಇದೆಯಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲ ಅದು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಅದು ಏನಂತ ಗೊತ್ತಿಲ್ಲ ಸರ್ ಸಂಗಿದಾಗ 17 ಜನರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 6-7 ಜನ ಅತಂತ್ರರಾಗಿ ಹೋಗ್ಬಿಟ್ರಿ ತಂತ್ರನೂ ಇಲ್ಲ ಅತಂತ್ರನೂ ಇಲ್ಲ ಸರ್ ಕ್ಷೇತ್ರನೂ ಇಲ್ಲ ಸಚಿವ ಸ್ಥಾನನೂ ಇಲ್ಲದಂಗ ಆಗೋಯ್ತಲ್ಲ ಸರ್ ನಡೀತಾ ಇರುವಂತದ್ದು ಏನು ಅಲ್ಲ ಕ್ಷೇತ್ರನೂ ಇಲ್ಲ ಸಚಿವ ಸ್ಥಾನನೂ ಇಲ್ಲದಂಗ ಆಗೋಯ್ತಲ್ಲ ಅಂತ ಕ್ಷೇತ್ರವೂ ಇಲ್ಲ ಸಚಿವ ಸ್ಥಾನವೂ ಇಲ್ಲದಂಗ ಆಗೋಯ್ತು ಎಲ್ಲಿಗೆ ಹೋಗಲ್ಲ ಸರ್ ಇವತ್ತಲ್ಲ ನಾನು ನಾನು ಕ್ಷೇತ್ರ ಬಿಡಬಾರದು ಅಂತಲೇ ಕಂಟೆಸ್ಟ್ ಮಾಡಿದ್ದು ಕ್ಷೇತ್ರ ಬಿಡ ಆ ಹುಣಸೂರು ಬೈ ಎಲೆಕ್ಷನ್ ಅಲ್ಲೂ ಇದೇ ಸೈನಿಕ ದುಡ್ಡು ಹೊತ್ಕೊಟ್ಟೋದ ಇವು ವಿರೋಧ ಮಾಡಿದ ನಮ್ಗೆ ಒಳಗಡೆನೇ ಪಾರ್ಟಿಗೆ ಅಧಿಕೃತವಾಗಿ ವಿರೋಧ ಮಾಡಿದಂತ ಪಕ್ಷ ದ್ರೋಹಿಗೆ ಇವತ್ತೊಂದು ದಿವಸ ನೀವು ಮಂತ್ರಿ ಮಾಡಿ ಕೂರಿಸ್ತೀರ ಅಧಿಕೃತ ಅಭ್ಯರ್ಥಿಗೆ ಕೊಟ್ಟಂತ ಹಣ ಲಪಟಾಯಿಸ್ಕೊಂಡು ಎದ್ಬಿಟ್ಟ ಅವ್ರಿಗೆ ಸಹಾಯ ಮಾಡ್ತೀರಾ ಇವತ್ತು ಅಲ್ಲ ಅಷ್ಟೆಲ್ಲ ಇದ್ದಾಗ್ಲೂ ಅದೆಲ್ಲ ಗೊತ್ತಿದ್ದಾಗ್ಲೂ ಯಾಕೆ ಮಂತ್ರಿ ಮಾಡ್ತಾ ಇದ್ದಾರೆ ಆಗಿದ್ದಾಗ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಅದೇ ಹೇಳಿದ್ನೆಲ್ಲ ಏನೋ ಸಮಥಿಂಗ್ ಸಮ್ ಬ್ಲ್ಯಾಕ್ ಮೇಲಿಂಗು ಮತ್ತೊಂದು ಏನೋ ಬಹಳ ನಡಿಬಾರದ್ದು ಆಗಬಾರದು ಏನೋ ಆಗೋಗಿದೆ ಅಲ್ಲ ಈ ಬಿಜೆಪಿಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಕಾಣಿಸ್ತಾ ಇದೆ ಮಾನ್ಯ ವಿಶ್ವನಾಥ್ ಅವರೇ ಎಲ್ಲರೂ ಮಾತಾಡ್ತಿದ್ದಾರೆ ಬ್ಲ್ಯಾಕ್ ಮೇಲ್ ಬಗ್ಗೆ ಬಟ್ ಯಾರು ಏನು ಅನ್ನೋದನ್ನ ಹೇಳ್ತಾ ಇಲ್ಲ ಆ ಧೈರ್ಯ ಇಲ್ವಾ ಹೇಳಕ್ಕೆ ಅಲ್ಲ ಅದು ಅದಾಗೆ ಬರುತ್ತೆ ಸರ್ ಈಚೆಗೆ ಅದಾಗೆ ಬರುತ್ತೆ ಈಚೆಗೆ ಒಟ್ಟಿನಲ್ಲಿ ಸಿಡಿ ಒಂದು ಇದೆ ಇದೆ ಸಿಡಿ ಇದೆ ಯಾವಾಗ ಬ್ಲಾಸ್ಟ್ ಆಗ್ಬೋದು ಸರ್ ಇದು ಸಿಡಿ ಆಚೆಗೆ ಬರೋದು ಥ್ಯಾಂಕ್ ಯು ಸರ್ ಯಾವಾಗ ಆಚೆ ಬರ್ಬೋದು ಕೊನೆಯದಾಗಿ ವಿಶ್ವನಾಥ್ ಅವರ ಯಾವಾಗ ಆಚೆ ಬರ್ಬೋದು ಇದು ಸಿಡಿ ಯಾವ ಬೇಕಾದ್ರೆ ಸಿಡಿಬಹುದು ಸಿಡಿಯ ರಹಸ್ಯ ಬಹಿರಂಗ ಆಚೆ ಅಲ್ಲ ಸಿಡಿ ಯಾವಾಗ ಬೇಕಾದ್ರೂ ಸಿಡಿಬಹುದು ಸಿಡಿಬಹುದು ಸಿಡಿಯುತ್ತೆ ಅದು ಸಿಡಿ ಸಿಡಿದ್ರೆ ಮುಖ್ಯಮಂತ್ರಿಗಳು ಕುರ್ಚಿಯಲ್ಲಿ ಇರ್ತಾರಾ ಇರಲ್ವಾ ಅದು ಮುಂದೆ ನೋಡೋಣ ಸರ್ ಏನಾಗಿದೆ ಈಗ ಹೇಳಿದಾರಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಬೆಳಗಾಮಲ್ಲಿ ಮಾರ್ಚಿಯಲ್ಲಿ ದೊಡ್ಡ ವಿಸ್ತರಣೆ ಆಗುತ್ತೆ ಅಂತ ಬಟ್ ಒಂದು ಕೊನೆಯ ಪ್ರಶ್ನೆ ಕೇಳ್ಬಿಡ್ತೀನಿ ಎಚ್ ವಿಶ್ವನಾಥ್ ಅವರೇ ನೀವು 17 ಜನರಲ್ಲಿ ಈಗ ಮುಂಚೆ ಇದ್ದಂತ ಒಗ್ಗಟ್ಟಿಲ್ಲ ಅಂತ ಕೇಳಿ ಸರ್ ಕೇಳಿ ಸರ್ ಇದೆ ಇದೆ ಒಗ್ಗಟ್ಟಿದೆ ಬಟ್ ಕಾಣಿಸ್ಕೊಳ್ಳಿಲ್ಲ ವಿಶ್ವನಾಥ್ ಸರ್ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದಾಗ ಇನ್ನೊಂದಿಷ್ಟು ಜನ ಯಾರು ಕೂಡ ಕಾಣಿಸ್ಕೊಳ್ಳಿಲ್ಲ ಯಾರು ಕೂಡ ಮಾತಾಡ್ಲಿಲ್ಲ ಎಲ್ಲರೂ ಅವ್ರವ್ರ ಪಾಡಿಗೆ ಇದ್ಬಿಟ್ರು ಎಲ್ಲರೂ ಕೂಡ ಅವ್ರವ್ರ ಸ್ವಾರ್ಥಿಗಳಾಗ್ಬಿಟ್ರ ಅಂತ ಸಚಿವ ಸ್ಥಾನ ಸಿಕ್ಕೋಗ್ಬಿಡ್ತು ಇನ್ಯಾರು ಗೆದ್ರೆ ನಮಗೇನಾಗೋದಿದೆ ಅಂತ ಮಾಡ್ತೀನಿ ಏನ್ ಮಾಡೋದು ಕುರ್ಚಿಗೆ ಅವರು ಫೆವಿಕಾಲ್ ಹಾಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡೋದಕ್ಕೆ ಆ ಬೇಜಾರು ಇದೆಯಾ ತಮಗೆ ಇಲ್ಲ ಸರ್ ನನಗೆ ಅದೆಲ್ಲ ಬೇಜಾರಿಲ್ಲ ಸರ್ ಈಗ ಮಾತಿಗೆ ತಪ್ಪಿದ್ರಲ್ಲ ಅಂತಕ್ಕಂತ ಬೇಜಾರಿದೆ ಅಷ್ಟೇ ಕೋಪ ಯಾರ ಮೇಲೆ ವಿಶ್ವನಾಥ್ ಅವರಿಗೆ ಯಡಿಯೂರಪ್ಪನವರು ಇಷ್ಟು ವರ್ಷ ಇಡೀ ಜೀವಮಾನದಲ್ಲಿ ಅವರು ಏನು ಮಾತಿಗೆ ತಪ್ಪದ ಮಗ ಅಂತಿದ್ದವರು ಮಾತು ತಪ್ಪೋಯ್ತಲ್ಲ ನಾಲ್ಗೆ ಬಿದ್ದೋಯ್ತಲ್ಲ ಇದು ನಮಗೆ ವೇದನೆ ಅಷ್ಟೇ ಅಲ್ಲ ಕೋಪ ಯಾರ ಮೇಲೆ ವಿಶ್ವನಾಥ್ ಅವರಿಗೆ ಇಲ್ಲ ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ ಅಸಮಾಧಾನ ಬೇಸರ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ ಸರ್ ಸಮಾಧಾನ ಅಸಮಾಧಾನ ಬೇಸರ ಇವೆಲ್ಲ ಇರೋದೇ ಅಲ್ವಾ ಸರ್ ರಾಜಕಾರಣದಲ್ಲಿ
ಯಾರ ಮೇಲೆ ತುಂಬಾ ಇದೆ, ಯಡಿಯೂರಪ್ಪನವರ ಮೇಲೆ ಇರೋದಾ ಅಥವಾ ಬಿಜೆಪಿ ಹೈಕಮಾಂಡ್ ಮೇಲೆ ಇರೋದಾ? ಇಲ್ಲ ಸರ್, ಪಾಪ ಬಿಜೆಪಿ ಹೈಕಮಾಂಡ್ ಅನ್ನು ನಾವು ಏನು ಮಾತಾಡೋಕ್ಕಾಗಲ್ಲ, ಬಿಜೆಪಿ ಪಾರ್ಟಿ ಮೇಲೂ ನಾವೇನು ಮಾತಾಡಲ್ಲ ಸರ್. ಕಾಂಗ್ರೆಸ್ ಇರಲಿ, ಅದನ್ನ ಹಾಳು ಮಾಡೋರೇ ಈ ನಾಯಕರುಗಳು ಸರ್. ಹಾಗಿದ್ದಾಗ ಅಫ್ಕೋರ್ಸ್ ಯಡಿಯೂರಪ್ಪನವರ ಮೇಲೆ ಬೇಸರ ಅಸಮಾಧಾನ. ಅಂತ ಅನ್ಕೊಳ್ಳಿ ಸರ್, ಇನ್ಯಾರ ಮೇಲೆ ಮಾಡೋಣ ನಾವು? ನಾವು ಬೇರೆ ಗೊತ್ತಿಲ್ಲ ನಮಗೆ, ನಾವು ಮಾತಾಡಿದ್ದೆ ಯಡಿಯೂರಪ್ಪನವ್ರ ಜೊತೆ. ಬಟ್ ಕೊನೆಯದಾಗಿ ಒಂದು ಕೇಳ್ಬಿಡ್ತೀನಿ ನಿಮಗೆ, ಈ ಸಿ ಡಿ ವಿಚಾರದಲ್ಲಿ ಏನಾದರೂ ಹೇಳೋದಾದರೆ ಕೊನೆಯದಾಗಿ ಒಂದು ಏನಾದರೂ ಹೇಳಿಬಿಡಿ ನಮ್ಮ ಜನಕ್ಕೆ. ಏನು ನಿರೀಕ್ಷೆ ಮಾಡಬೇಕು ಜನ ಸಿ ಡಿ ಬಗ್ಗೆ? ಏನಿಲ್ಲ ಸುಮ್ಮನಿರಿ ಸರ್, ಸಂಕ್ರಾಂತಿ ಮೇಲೆ ಅದೇ ಸಿಡೀತದೆ. ಸಂಕ್ರಾಂತಿ ಮೇಲೆ ಇನ್ನೊಂದು ಎರಡೇ ಒಂದೇ ದಿನ, ನಾಳೆ ಆದಮೇಲೆ ನೋಡ್ಬೋದು, ನೋಡಿ ಸಿಡೀತದೆ. ಓಕೆ ವಿಶ್ವನಾಥ್ ಸರ್, ಧನ್ಯವಾದಗಳು ಪಬ್ಲಿಟಿ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಎಚ್ ವಿಶ್ವನಾಥ್ ಅವರ ಮಾತು. ಬಟ್ ಒಂದು ಸಿಡಿ ಇದೆ, ಅದು ತಾನೇ ಸಿಡಿಯತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಏನಾಗುತ್ತೆ ಅಂತ ಹೇಳಿ.